ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಆನಂದಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ತಾಲೂಕು ಜಿಲ್ಲಾ ಪಂಚಾಯಿತಿ ನೇಮಕಾತಿ ಏನು ಎಫ್ ಡಿ ಎಸ್ ಟಿ ಎ ಇದೆ ಮುನ್ನೂರು ಹುದ್ದೆಗಳಿಗೆ ಜಿಲ್ಲಾವಾರು ವಿವರವನ್ನು ಮತ್ತು ಅದರ ಒಂದು ಕ್ವಾಲಿಫಿಕೇಷನನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ಏನಾದರೂ ಆನಂದಶ್ರೀ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದ್ರ ಮುಖಾಂತರ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಮುಂದಿನ ವಿಡಿಯೋದ ನೋಟಿಫಿಕೇಶನ್ ದೊರೆಯುತ್ತೆ ಹಾಗೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಒಂದು ಲೈಕನ್ನು ಕೊಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಹಾಗಾದರೆ ವಿಡಿಯೋಗೆ ಹೋಗೋಣ ಎಫ್ ಡಿ ಎಸ್ ಡಿ ಎ ತಾಲೂಕು ಜಿಲ್ಲಾ ಪಂಚಾಯಿತಿ ನೇಮಕಾತಿ ಜಿಲ್ಲಾವಾರು ವಿವರ ಜಿಲ್ಲಾವಾರು ವಿವರ ಏನಿದೆ ಅಂತ ನೋಡೋಣ ಅಂದರೆ ಇವತ್ತಿನ ಒಂದು ಅಪ್ಡೇಟ್ ಆಗಿದೆ ಫೆಬ್ರವರಿ ಹದಿಮೊ ಹತ್ತೊಂಬತ್ತೇನಿದೆ ಇವತ್ತಿನ ಒಂದು ಅಪ್ಡೇಟ್ ಇದು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯ ಕರ್ನಾಟಕ ಪಂಚಾಯತ್ ರಾಜ್ ಆಲು ಆಯುಕ್ತಾಲಯ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲು ಆದೇಶಿಸಿದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಭರ್ತಿ ಮಾಡಲು ಆದೇಶಿಸಿದೆ ಜಿಲ್ಲಾವಾರು ಹಂಚಿಕೆಯನ್ನು ಕೂಡ ಮಾಡಿದೆ ಈ ಕುರಿತು ಕ್ಲಿಯರಾಗಿ ತಿಳ್ಕೊಳ್ತಾ ಹೋಗೋಣ ಈ ಕುರಿತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಾಗಲಕೋಟೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ದಕ್ಷಿಣ ಕನ್ನಡ ಬೆಳಗಾವಿ ಚಿಕ್ಕಮಗಳೂರು ಚಿತ್ರದುರ್ಗ ವಿಜಯಪುರ ಚಾಮರಾಜನಗರ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕೊಡಗು ಕೋಲಾರ ಮಂಡ್ಯ ಮೈಸೂರು ಶಿವಮೊಗ್ಗ ತುಮಕೂರು ಉಡುಪಿ ಚಿಕ್ಕಬಳ್ಳಾಪುರ ರಾಮನಗರ ಮತ್ತು ಉತ್ತರ ಕನ್ನಡ ಜಿಲ್ಲಾ ಪಂಚಾಯಿತಿ ಇವರಿಗೆ ಪತ್ರವನ್ನು ಬರೆಯಲಾಗಿದೆ ನೆಕ್ಸ್ಟು ಹುದ್ದೆಗಳು ಎಷ್ಟು ಅಂತ ನೋಡೋದಾದರೆ ಒಟ್ಟು ಹುದ್ದೆಗಳು ಪ್ರಥಮ ದರ್ಜೆ ಸಹಾಯಕ ನೂರು ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಇನ್ನೂರು ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತದೆ ಇಪ್ಪತ್ನಾಲ್ಕು ಜಿಲ್ಲೆಗಳಿಗೆ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ರಾಜ್ಯದ ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿಗಳಲ್ಲಿ ನೇರ ನೇಮಕಾತಿ ಕೋಟದಡಿ ಗಣನೀಯ ಮಟ್ಟದಲ್ಲಿ ಲಿಪಕ ವೃಂದದ ಹುದ್ದೆಗಳು ಖಾಲಿ ಇದ್ದು ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಈ ಹಿಂದೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತದೆ ಆರ್ಥಿಕ ಇಲಾಖೆಯು ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಪತ್ರದಲ್ಲಿ ನೂರು ಪ್ರಥಮ ದರ್ಜೆ ಸಹಾಯಕ ಇನ್ನೂರು ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನು ನೇರ ನೇಮಕಾತಿ ಮುಖೇನ ಭರ್ತಿ ಮಾಡಲು ಸಹಮತಿ ನೀಡಿದ್ದು ಈ ಹುದ್ದೆಗಳನ್ನು ಜಿಲ್ಲಾ ಪಂಚಾಯಿತಿಯಲ್ಲಿ ನೇರ ನೇಮಕಾತಿ ಕೋಟದಡಿ ಮಂಜೂರಾದ ಅಥವಾ ಖಾಲಿ ಇರುವ ಹುದ್ದೆಗಳ ಆಧಾರದಲ್ಲಿ ಹಂಚಿಕೆ ಮಾಡಲಾಗಿರುತ್ತದೆ ಎಂದು ಆದೇಶ ತಿಳಿಸಿದೆ ಜಿಲ್ಲಾ ಮತ್ತು ತಾಲೂಕು ಲಿಪಿಕ ವೃಂದದ ಹುದ್ದೆಗಳಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೇಮಕಾತಿ ಹಾಗೂ ಶಿಸ್ತು ಪ್ರಾಧಿಕಾರಿಯಾಗಿದ್ದು ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಆನ್ಲೈನ್ ಪ್ರಸ್ತಾವನೆ ಸಲ್ಲಿಕೆಯ ಕುರಿತಂತೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಯುಕ್ತಾಲಯದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಎಲ್ಲ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಎಲ್ಲ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಹಾಗೂ ಪಂಚಾಯಿತಿ ಎಲ್ಲ ಜಿಲ್ಲಾ ಪಂಚಾಯಿತಿ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡಲಾಗಿರುತ್ತದೆ ಸಾಮಾನ್ಯ ಹುದ್ದೆಗಳಿಗೆ ಅಂದರೆ ಸಾಮಾನ್ಯ ಹುದ್ದೆಗಳಿಗೆ ಗುರುತಿಸಿರುವ ವಿಕಲಚೇತನ ಮೀಸಲಾತಿಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಲೀಪಿಕ ವೃಂದದ ಹುದ್ದೆಗಳಿಗೆ ಸಂಯೋಜಿಸುವಂತೆ ಪ್ರಥಮ ದರ್ಜೆ ಮತ್ತು ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಮೀಸಲಾತಿ ರೋಸ್ಟರ್ ಬಿಂದುಗಳನ್ನು ಗುರುತಿಸಿ ಅಂದರೆ ಇದು ಯಾವಾಗ ಕಾಲ್ಫರ್ ಆಗ್ಬೋದು ಏನು ವಿಕಲಚೇತನ ಮೀಸಲಾತಿ ಇದೆ ಅದನ್ನು ರೋಸ್ಟರ್ ಬಿಂದುಗಳನ್ನು ಗುರುತಿಸಿದ ನಂತರ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖೇನ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಆನ್ಲೈನ್ ಪ್ರಸ್ತಾವನೆಯನ್ನು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಸಲ್ಲಿಸಲು ಕೂಡಲೇ ಅಗತ್ಯ ಕ್ರಮ ಕೈಗೊಂಡು ಈ ಹದಿನೈದು ದಿನಗಳೊಳಗಾಗಿ ಅನುಪಾಲನಾ ಪರದಿಯನ್ನು ಆಯುಕ್ತಾಲಯಕ್ಕೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಈಗೇನು ಹೇಳಿದರೆ ವಿಕಲಚೇತನ ಮೀಸಲಾತಿಯನ್ನು ಅದು ಹದಿನೈದು ದಿನಗಳ ಒಳಗಾಗಿ ಆ ಒಂದು ರೋಸ್ಟರ್ ಬಿಂದು ಏನಿದೆ ಅದನ್ನು ಏನು ಮೀಸಲಾತಿಯನ್ನು ಸ ಮಾಡಿ ಅದನ್ನು ಹದಿನೈದು ಒಳಗಾಗಿ ಏನು ಮಾಡಬೇಕು ಈ ವರದಿಯನ್ನು ಆಯುಕ್ತಾಲಯಕ್ಕೆ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಹದಿನೈದು ದಿನಗಳ ಒಳಗಾಗಿ ಅದನ್ನು ಸೂಚಿಸಿದ ನಂತರ ಅವರು ಏನು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಕರೀತಾರೆ ಸ್ನೇಹಿತರೆ ಹದಿನೈದು ದಿನಗಳ ನಂತರ ಒಂದು ನೋಟಿಫಿಕೇಷನ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ ಈಗ ಜಿಲ್ಲಾವಾರು ವಿವ ಹುದ್ದೆಗಳ ವಿವರವನ್ನು ನೋಡೋಣ ಬಾಗಲಕೋಟೆಯಲ್ಲಿ ಪ್ರಥಮ ದರ್ಜೆ ಸಹಾಯಕ ಒಂದು ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಆರಿದೆ ಬೆಂಗಳೂರು ಗ್ರಾಮಾಂತರದಲ್ಲಿ ಪ್ರಥಮ ದರ್ಜೆ ಸಹಾಯಕ ಹುದ್ದೆ ಇಲ್ಲ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆ ಮೂರಿದೆ ಬೆಂಗಳೂರು ನಗರ ಎಫ್ ಡಿ ಎ ಒಂದು ಎಸ್ ಡಿ ಎ ಐದು ದಕ್ಷಿಣ ಕನ್ನಡ ಎಫ್ ಡಿ ಎ ಆರು ಎಸ್ ಡಿ ಎ ಹದಿಮೂರು ಬೆಳಗಾವಿ ಎಸ್ ಎಫ್ ಡಿ ಎ ಒಂದು ಎಸ್ ಡಿ ಎ ನಾಲ್ಕು ಹೀಗೆ ಹುದ್ದೆಗಳ ವಿವರವನ್ನು ನೋಡ್ತಾ ಹೋಗೋಣ ಚಿಕ್ಕಮಗಳೂರು ಎಫ್ ಡಿ ಎ ಆರು ಎಸ್ ಡಿ ಎ ಹದಿಮೂರು ಚಿತ್ರದುರ್ಗ ಎಫ್ ಡಿ ಎ ನಾಲ್ಕು ಎಸ್ ಡಿ ಎ ನಾಲ್ಕು ಮತ್ತು ವಿಜಯಪುರ ಎಫ್ ಡಿ ಎ ನಾಲ್ಕು ಎಸ್ ಡಿ ಎ ಹದಿಮೂರು ಚಾಮರಾಜನಗರ ಎಫ್ ಡಿ ಎ ನಾಲ್ಕು ಎಸ್ ಡಿ ಎ ಒಂಬತ್ತು ದಾವಣಗೆರೆ ಎರಡು ಎಫ್ ಡಿ ಎ ಮತ್ತು ಏಳು ಎಸ್ ಡಿ ಎ ಧಾರವಾಡ ಎಫ್ ಡಿ ಎ ಒಂದು ಏಳು ಎಸ್ ಡಿ ಎ ಗದಗ ಎಫ್ ಡಿ ಎ ನಾಲ್ಕು ಎಸ್ ಡಿ ಎ ಹತ್ತು ಹಾಗೇ ಹಾಸನ ನಾಲ್ಕು ಎಫ್ ಡಿ ಎ ಹದಿನಾರು ಎಸ್ ಡಿ ಎ ಹಾವೇರಿ ಏಳು ಎಫ್ ಡಿ ಎ ಹತ್ತು ಎಸ್ ಡಿ ಎ ಕೊಡಗು ನಾಲ್ಕು ಎಫ್ ಡಿ ಎ ಮತ್ತು ದ್ವಿತೀಯ ದರ್ಜೆ ಏಳು ಎಸ್ ಡಿ ಎ ಕೋಲಾರ ನಾಲ್ಕು ಎಫ್ ಡಿ ಎ ಎಸ್ ಡಿ ಎ ಆರು ಮತ್ತು ಮಂಡ್ಯ ನಾಲ್ಕು ಎಫ್ ಡಿ ಎ ಒಂಬತ್ತು ಎಸ್ ಡಿ ಎ ಮತ್ತು ಮೈಸೂರಲ್ಲಿ ಮೈಸೂರು ನೋಡೋದಾದರೆ ಎಫ್ ಡಿ ಎ ನಾಲ್ಕು ಎಸ್ ಡಿ ಎ ಒಂಬತ್ತು ಶಿವಮೊಗ್ಗ ಎಫ್ ಡಿ ಎ ನಾಲ್ಕು ಎಸ್ ಡಿ ಎ ಒಂಬತ್ತು ತುಮಕೂರು ಏಳು ಎಸ್ ಟಿ ಎ ಹನ್ನೆರಡು ಉಡುಪಿ ನಾಲ್ಕು ಎಫ್ ಡಿ ಎ ಒಂಬತ್ತು ಎಸ್ ಟಿ ಎ ಚಿಕ್ಕಬಳ್ಳಾಪುರ ನಾಲ್ಕು ಎಫ್ ಡಿ ಎ ಐದು ಎಸ್ ಟಿ ಎ ರಾಮನಗರ ಆರು ಎಫ್ ಡಿ ಎ ಮೂರು ಎಸ್ ಟಿ ಎ ಉತ್ತರ ಕನ್ನಡ ಹನ್ನೊಂದು ಎಫ್ ಡಿ ಎ ಮತ್ತು ಹನ್ನೊಂದು ಎಸ್ ಟಿ ಎ